ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಪ್ಯಾಕೇಜ್ 20 ಲಕ್ಷ ಕೋಟಿಯಲ್ಲಿ ಯಾರಿಗೇನ್ ಸಿಗುತ್ತೆ ನಮೋ ದೇಶಿ ಮಂತ್ರದಿಂದ ಆರ್ಥಿಕತೆಗೆ ವೇಗ ಇದು ಸ್ವಾವಲಂಬಿ ಭಾರತ ಕೊರೋನಾದಿಂದ ನಷ್ಟ ಆಗಿದೆ ಆಫ್ ಕೋರ್ಸ್ ಅದಕ್ಕೋಸ್ಕರನೇ ಪ್ರಧಾನಿ ನರೇಂದ್ರ ಮೋದಿ ಬಿಗ್ ಪ್ಯಾಕೇಜ್ ಅನ್ನು ನಿನ್ನೆ ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಂಕಷ್ಟಕ್ಕೆ ಮೋದಿ ಬೃಹತ್ ನೆರವನ್ನ ಘೋಷಣೆ ಮಾಡಿದ್ದಾರೆ ಬರೋಬ್ಬರಿ 20 ಲಕ್ಷ ಕೋಟಿಯ ಬೃಹತ್ ಪ್ಯಾಕೇಜ್ ಇದು ಕೊರೋನಾ ನಷ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಬೃಹತ್ ಪ್ಯಾಕೇಜ್ ಅನ್ನು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಆರ್ಥಿಕ ಸಂಕಷ್ಟಕ್ಕೆ ನಮ್ಮ ದೇಶ ನಲುಗಿ ಹೋಗಿದೆ ಜಗತ್ತೇ ನಲುಗಿ ಹೋಗಿದೆ ಅದರಲ್ಲೂ ನಮ್ಮ ದೇಶ ಕೂಡ ನಲುಗಿ ಹೋಗಿದೆ ಹಾಗಾಗಿ ಬರೋಬ್ಬರಿ 20 ಲಕ್ಷ ಕೋಟಿಯ ಬೃಹತ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿರೋದು ಇದು ಜಗತ್ತಿನ ಮೂರನೇ ಅತಿ ದೊಡ್ಡ ಪ್ಯಾಕೇಜ್ ಇನ್ನು ಅದನ್ನ ಹೇಳುವಾಗ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದರು ನಮ್ಮ ದೇಶದ ಜಿಡಿಪಿಯ 10% ಅಷ್ಟು ನಾವು ಈಗ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಾ ಇರೋದು ಅಂತ ಜಪಾನ್ ಅಮೆರಿಕ ಬಳಿಕ ಭಾರತ ಬೃಹತ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಭೂಮಿ ಕಾರ್ಮಿಕ ಹಣ ಕಾನೂನು ಎಂಬ ನಾಲ್ಕು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗ ಸ್ವಾವಲಂಬನೆಯ ಮಹತ್ವವನ್ನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಾರಿದರು ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡಬೇಕು ಅಂತ ಕೂಡ ಈಗ ಒಂದು ಕರೆಯನ್ನು ಕೊಟ್ಟಿದ್ದಾರೆ ದೇಶದ ಜನತೆಗೆ ಮೇ 18 ರಿಂದ ಕೊರೋನಾ ಲಾಕ್ ಡೌನ್ 4.0 ಜಾರಿಗೆ ಬರುತ್ತೆ ಬಟ್ ಯಾವ ತರ ನೀತಿ ನಿಯಮ ಇರುತ್ತೆ ಅದರ ರೂಪುರೇಷೆ ಹೆಂಗಿರುತ್ತೆ ಅದನ್ನ ನಾವು ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೋದಿ ನೆನ್ನೆ ಮಾತನಾಡಿದಂತ ಸುದೀರ್ಘ ಭಾಷಣದ ಹೈಲೈಟ್ಸ್ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ 20 ಲಕ್ಷ ಕರೋಡ್ ರೂಪಾಯಿ ಕಾ ಹೈ ಈ ಪ್ಯಾಕೇಜ್ ಭಾರತ ಕಿ ಜಿಡಿಪಿ ಕಾ ಕರೀಬ್ ಕರೀಬ್ 10% ಹೈ ಇನ್ ಸಬ್ಕೆ ಜರಿಯೆ देश के विभिन्न वर्गों को आर्थिक व्यवस्था की कड़ियों को 20 लाख करोड़ रुपए का संबल मिलेगा सपोर्ट मिलेगा लॉकडाउन 4 पूरी तरह नए रंग रूप वाला होगा नए नियमों वाला होगा राज्यों से हमें जो सुझाव मिल रहे हैं उनके आधार पर लॉकडाउन 4 इससे जुड़ी जानकारी भी आपको 18 मई से पहले दी जाएगी कोरोना संकट ने हमें लोकल मैन्युफैक्चरिंग लोकल मार्केट लोकल सप्लाई चेन इसका भी महत्व बराबर समझा दिया है संकट के समय में लोकल ने ही हमारी डिमांड पूरी की है हमें इस लोकल ने ही बचाया है कि देश के हैंडलूम वर्कर्स को सपोर्ट करें आप देखिए बहुत ही कम समय में खादी और हैंडलूम दोनों को ही डिमांड और बिक्री रिकॉर्ड स्तर पर पहुंच गई इतना ही नहीं उसे आपने बड़ा ब्रांड भी बना दिया बहुत छोटा सा प्रयास था लेकिन परिणाम मिला बहुत अच्छा परिणाम मिला साथियों आत्मनिर्भर भारत की ये भव्य इमारत 5 पिलर्स पर खड़ी होगी पहला पिलर इकोनॉमी दूसरा पिलर इंफ्रास्ट्रक्चर तीसरा पिलर हमारी सिस्टम चौथा पिलर हमारी डेमोग्राफी पांचवा पिलर डिमांड हमारी अर्थव्यवस्था में डिमांड और सप्लाई चेन का जो चक्र है जो ताकत है उसे पूरी क्षमता से इस्तेमाल किए जाने की जरूरत है भारत की प्रगति में तो हमेशा विश्व की प्रगति समाहित रही है भारत के लक्ष्यों का प्रभाव भारत के कार्यों का प्रभाव
विश्व कल्याण पर पड़ता ही है। जब भारत खुले में शौच से मुक्त होता है तो दुनिया की तस्वीर भी बदलती है। कोरोना विरुद्ध